ಕರ್ನಾಟಕದಲ್ಲಿ ಒಂದು ಕಡೆ ಕೊರೋನಾ ಅಟ್ಟಹಾಸ ಮೆರೆಯುತ್ತಿದೆ ಮತ್ತೊಂದು ಕಡೆ ರಣಭೀಕರ ಮಳೆಯಿಂದ ಜನ ತತ್ತರಿಸಿ ಹೋಗಿದ್ದಾರೆ ಕೆಲವು ಜಿಲ್ಲೆಗಳಲ್ಲಿ ಪ್ರವಾಹ ಕೂಡ ಉಂಟಾಗಿದೆ ಮಳೆ ಫಜೀತಿಗೆ ಸಿಲುಕಿಕೊಂಡವರ ಕಷ್ಟ ಅವರಿಗೆ ಗೊತ್ತು ಜನರಿಗೆ ಸಮಸ್ಯೆಗಳು ಎದುರಾದ ಸಮಯದಲ್ಲಿ ರಾಜಕಾರಣಿಗಳೇನು ಅವರ ಕಷ್ಟಕ್ಕೆ ಸ್ಪಂದಿಸಿ ಹಗಲಿರುಳೆನ್ನದೇ ದುಡಿದು ಅವರ ಜೊತೆಯಲ್ಲೇ ಇರಬೇಕು ಆದರೆ ಯಾವಬ್ಬ ರಾಜಕೀಯ ನಾಯಕ ಜನರ ಜೊತೆ ಇದ್ದಾನೆ ಜನರ ಸಮಸ್ಯೆ ಕೇಳಿದಾಗ ಉಡಾಫೆ ಉತ್ತರಗಳನ್ನು ಕೊಟ್ಟು ಎಸ್ಕೇಪ್ ಆಗುವ ಕೆಲಸ ಮಾಡ್ತಿದ್ದಾರೆ ಎಂದು ನಟ ಉಪೇಂದ್ರ ಈಗ ರಾಜಕಾರಣಿಗಳ ವಿರುದ್ಧ ಹರಿಹಾಯ್ತಿದ್ದಾರೆ ಹೌದು ರಾಜಕಾರಣಿಗಳಿಗೆ ಕ್ಲಾಸ್ ತೆಗೆದುಕೊಂಡಿರುವ ನಟ ಉಪೇಂದ್ರ ಮಾಡಿದ್ದೇನು ಅವರ ಮಾತಿನಿಂದ ನಿಜಕ್ಕೂ ರಾಜಕಾರಣಿಗಳಿಗೆ ನಡುಕ ಉಂಟಾಯ್ತಾ ನೋಡೋಣ ಅದಕ್ಕೂ ಮೊದಲು ಉಪೇಂದ್ರ ಅವರ ನಡೆ ಸರಿಯಾಗಿದೆ ಅಂತ ನೀವು ಕೂಡ ಹೇಳೋದಾದರೆ ಈ ವಿಡಿಯೋವನ್ನು ಲೈಕ್ ಮಾಡಿ ಹಾಗೆ ನೀವೇನು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ತಕ್ಷಣ ವಿಡಿಯೋಗಳಿಗಿನ ಸಬ್ಸ್ಕ್ರೈಬ್ ಬಟನ್ ಪ್ರೆಸ್ ಮಾಡಿ ಹೌದು ಒಂದು ಕಡೆ ಕೊರೋನಾ ಮತ್ತೊಂದು ಕಡೆ ಮಳೆ ಇಂತಹ ಸಮಯದಲ್ಲಿ ಜನರು ಸಂಕಷ್ಟಕ್ಕೆ ತುತ್ತಾಗಿರುವಾಗ ರಾಜಕೀಯ ನಾಯಕರು ಎನಿಸಿಕೊಂಡವರು ಬ್ಯಾಂಕ್ ನಲ್ಲಿಟ್ಟಿರುವ ದುಡ್ಡನ್ನ ತೆಗೆಯಬೇಕು ಸ್ವಲ್ಪ ಜನರಿಗೆ ಸಹಾಯ ಮಾಡಬೇಕು ಹೋದ್ರೆ ಎಷ್ಟು ವರ್ಷಗಳ ಕಾಲ ಬರೀ ಬಾಯಿ ಪಡೆದುಕೊಂಡು ಬಾಯ್ ಮಾತಿನಲ್ಲಿ ನಿಮಗೆ ಸಹಾಯ ಮಾಡುತ್ತೇನೆ ಎಂದು ಹೇಳಿಕೊಂಡು ಕಾಪಾಡಿಕೊಂಡು ಬಂದಿದ್ದ ನಿಮ್ಮ ಜೀವನದ ಸಾರ್ಥಕತೆ ಏನು ಅಂತ ಈಗ ಗೊತ್ತಾಗ್ತದೆ ಎಂದು ಉಪೇಂದ್ರ ಈಗ ಸರಿಯಾಗಿ ಕ್ಲಾಸ್ ತೆಗೆದುಕೊಂಡು ರಾಜಕಾರಣಿಗಳಿಗೆ ಒಗಿದು ಉಪ್ಪಿನಕಾಯಿ ಹಾಕಿದ್ದಾರೆ ಪ್ರಜಾಪ್ರಭುತ್ವ ಕೇವಲ ಹೆಸರಿಗೆ ಮಾತ್ರ ಇಲ್ಲಿ ರಾಜಕಾರಣಿಗಳೆಲ್ಲರೂ ರಾಜನಂತೆ ಮೆರೆಯುತ್ತಿದ್ದಾರೆ ನಿಜವಾದ ಪ್ರಜಾಕೀಯ ಏನು ಅನ್ನೋದನ್ನ ನಾವು ತೋರಿಸ್ತೇವೆ ಅದು ನಿಮ್ಮದೇ ಅಧಿಕಾರ ಆಗಿರಲಿದೆ ಪ್ರಜೆಗಳಿಂದ ಪ್ರಜೆಗಳಿಗಾಗಿ ಪ್ರಜಾಕೀಯ ಹುಟ್ಟುಕೊಂಡಿದೆ ಓಟು ಹಾಕಿಸಿಕೊಳ್ಳುವಾಗ ಲಕ್ಷಗಟ್ಟಲೆ ಕೋಟಿಗಟ್ಟಲೆ ಸುರಿದು ಜನರ ಬಳಿ ಹೋಗುವ ನೀವು ಈಗ ಅವರ ಸಹಾಯಕ್ಕೆ ಬರುತ್ತಿಲ್ಲ ಎಂದು ಕಟುವಾಗಿ ಟೀಕಿಸಿದ್ದಾರೆ ಅದರ ಜೊತೆಗೆ ನಟ ಉಪೇಂದ್ರ ಈಗ ರೈತರಿಂದಲೇ ನೇರವಾಗಿ ಒಡನಾಟ ಇಟ್ಟುಕೊಳ್ಳಲು ಬಯಸಿದ್ದು ರೈತರು ಬೆಳೆಯುತ್ತಿರುವ ಬೆಳೆ ಅದಕ್ಕೆ ಸಿಗುತ್ತಿರುವ ನಿಗದಿತ ದರ ಅದನ್ನು ಬೆಂಗಳೂರಿಗೆ ಟ್ರಾನ್ಸ್ಪೋರ್ಟ್ ಮಾಡಲು ಬೇಕಾಗುವ ವೆಚ್ಚವನ್ನು ತಮ್ಮದೇ ಆದ ವಾಟ್ಸಾಪ್ ನಂಬರನ್ನು ಕೊಟ್ಟು ಅದಕ್ಕೆ ತಲುಪಿಸುವಂತೆ ಹೇಳಿದ್ದಾರೆ ಇಂತಹ ಕೆಲಸವನ್ನು ಯಾವೊಬ್ಬ ರಾಜಕೀಯ ನಾಯಕ ಮಾಡಿದ್ದಾರೆ ಹೇಳಿ ಈ ಬಗ್ಗೆ ನೀವೇನು ಹೇಳ್ತೀರಾ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಪ್ಪದೇ ಕಮೆಂಟ್ ಮಾಡಿ ಥ್ಯಾಂಕ್ ಯು